ನಾಡಿನಾದ್ಯಂತ ನವದುರ್ಗೆಯರನ್ನ ಶ್ರದ್ಧಾ ಭಕ್ತಿಯಿಂದ ಜನ ಆರಾಧಿಸಿದ್ದಾರೆ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ವೈಭವದ ನವರಾತ್ರಿ ಮಹೋತ್ಸವ ನಡೆಯಿತು. ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾಗಿರುವ ಶ್ರೀ ಉಚ್ಚಿಲ್ಲ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ 9 ದಿನಗಳ ಕಾಲ ನವದುರ್ಗೆಯರನ್ನ ಆರಾಧನೆ ಮಾಡಲಾಯಿತು. ದೇವಸ್ಥಾನದ ಆವರಣದಲ್ಲಿರುವ ಮಂಟಪದಲ್ಲಿ ವಿಶೇಷ ಪೂಜೆಗಳನ್ನು ನೆರವೇರಿಸಿದ ನಂತರ ವೈಭವದ ಶೋಭಾ ಯಾತ್ರೆ ನಡೆಯಿತು. ವಿಶೇಷವಾಗಿ ಅಲಂಕಾರ ಮಾಡಿದ ದೇವಿಯ 9 ಮೂರ್ತಿಗಳನ್ನು ವಿಶೇಷ ಅಲಂಕೃತ ಟ್ಯಾಬ್ಲೋದಲ್ಲಿಟ್ಟು ಪ್ರಾಂಗಣದ ಸುತ್ತ ಮೆರವಣಿಗೆ ಮಾಡಲಾಯಿತು. ಉಚ್ಚಿಲ ದಸರಾದ ಈ ಬಾರಿಯ ವಿಶೇಷ ಅಂಬಾರಿ ಹೊತ್ತ ಆನೆ. ಮೈಸೂರು ದಸರಾದ ಮಾದರಿಯನ್ನೇ ಉಚ್ಚಿಲದಲ್ಲೂ ಮಾಡಲಾಯಿತು. ಆನೆ ಗಾತ್ರದ ಕೃತಕ ಆನೆಯನ್ನು ರಚಿಸಲಾಯಿತು. ಆನೆಯ ಮೇಲೆ ಅಂಬಾರಿ, ಅಂಬಾರಿಯಲ್ಲಿ ಮಹಾಲಕ್ಷ್ಮಿ ದೇವರು. ಈ ಬಾರಿಯ ವಿಭಿನ್ನ ಕಾನ್ಸೆಪ್ಟ್ ಸಾವಿರಾರು ಜನರನ್ನ ಆಕರ್ಷಿಸಿತು. ಮಹಾಲಕ್ಷ್ಮಿ ದೇವಸ್ಥಾನದ ಮುಖಂಡರು, ಜನಪ್ರತಿನಿಧಿಗಳು ಅಂಬಾರಿಯಲ್ಲಿದ್ದ ಮಹಾಲಕ್ಷ್ಮಿ ದೇವರಿಗೆ ಹೂವನ್ನ ಅರ್ಪಣೆ ಮಾಡುವ ಮೂಲಕ ಸಾರ್ವಜನಿಕ ಮೆರವಣಿಗೆಗೆ ಚಾಲನೆ ನೀಡಿದರು. ಸಾಂಪ್ರದಾಯಿಕ ತಾಲೀಮು, ಭಜನಾ ತಂಡಗಳು, ಪೌರಾಣಿಕ ಕಥಾನಕಗಳನ್ನು ಬಿಂಬಿಸುವ ಟ್ಯಾಬ್ಲೋಗಳು ದಸರಾ ಮೆರವಣಿಗೆಯ ಸಂಭ್ರಮ ಹೆಚ್ಚಿಸಿದ್ವು. ಮೊಗವೀರ ಸಮುದಾಯದ ಆರಾಧ್ಯ ದೇವರಾಗಿರುವ ಮಹಾಲಕ್ಷ್ಮಿ ದೇವರ ಸನ್ನಿಧಾನದಲ್ಲಿ ದಸರಾ ಮಹೋತ್ಸವ ನಡೆದ ಕಾರಣ ಮೀನುಗಾರಿಕಾ ವೃತ್ತಿಯನ್ನ, ಮೀನುಗಾರರ ಜೀವನ ಕ್ರಮವನ್ನ ಟ್ಯಾಬ್ಲೋ ಮೂಲಕ ಸಾರ್ವಜನಿಕರ ಮುಂದೆ ತೆರೆದಿಡಲಾಯಿತು. ಸುಮಾರು 15 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಮತ್ತು ಬೀಚ್ ರಸ್ತೆಯಲ್ಲಿ ಮೆರವಣಿಗೆ ಸಾಗಿದೆ. ಕಾಪು ಬೀಚ್ನಲ್ಲಿ ಗಂಗಾವತಿ ಮಾಡುವ ಮೂಲಕ ನವದುರ್ಗಿಯರ ಮೂರ್ತಿಗಳನ್ನು ಜಲಸ್ತಂಭನ ಮಾಡಲಾಯಿತು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ, ಕರಾವಳಿ.